ಹೊಸ ವರ್ಷದ ಸಂಭ್ರಮ ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲಿ ಮನೆ ಮಾಡಿದೆ. ಹೊಸ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಜಗತ್ ಪ್ರಸಿದ್ಧ ಗೋಲ್ಗುಂಬ ಸೇರಿದಂತೆ ಜಿಲ್ಲೆಯ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಬಹುತೇಕ ಪ್ರವಾಸಿಗರು ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ, ಮಂಗಮಾಯವಾಗಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ತ್ರು ಕೊಟ್ಟಿದ್ದಾರೆ, ನೋಡ್ಕೋ ಬರೋಣ. ಎಲ್ಲೆಡೆ 2022ರ ಹೊಸ ವರ್ಷ ಸಂಭ್ರಮಾಚರಣೆ ಮನೆ ಮಾಡಿದೆ. ಅದೇ ರೀತಿ ಏನು ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಒಂದು ಸಂಭ್ರಮ ಮನೆ ಮಾಡಿದೆ ಅಂತ ಹೇಳಬಹುದು. ಇನ್ನು ಪ್ರಮುಖವಾಗಿ ಏನು ಅಂತಂದ್ರೆ ಸುಪ್ರಸಿದ್ಧವಾದಂತಹ ಗೋಲ್ ಗುಂಬಜ್ ಏನಿದೆ ವಿಜಯಪುರದಲ್ಲಿ, ಇಲ್ಲಿ ಏನು ಅಂತಂದ್ರೆ ನೀವು ನೋಡ್ತಿರಬಹುದು ಈ ದೃಶ್ಯಗಳಲ್ಲಿ ಯಾವ ರೀತಿ ಸಾಲುಗಟ್ಟಿ ಜನರು ಕೂಡ ಒಂದು ಪ್ರವಾಸಿ ತಾಣಗಳಿಗೆ ಹತ್ರ ಮುಖ ಮಾಡಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಏನು ಅಂತಂದ್ರೆ ಪ್ರವಾಸಿಗರು ಇಲ್ಲಿ ಬೇರೆ ಮಹಾರಾಷ್ಟ್ರ ಆಗಲಿ ಮತ್ತು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿಗೆ ಒಂದು ಪ್ರವಾಸಿ ತಾಣವಂತ ಪ್ರಮುಖವಾದ ಪ್ರವಾಸಿ ತಾಣ ಗೋಲ್ ಗುಂಬಜ್ ನೋಡಕ್ಕೆ ಬರ್ತಾರೆ ಮತ್ತು ಗುಮ್ಮಟಗಳ ನಗರಿ ಅಂತಲೇ ಕರೆಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಗುಮ್ಮಟಗಳನ್ನು ನೋಡಲಿಕ್ಕೆ ಜನರು ಬರ್ತಾರೆ. ಇನ್ನು ಪ್ರಮುಖ ಇವತ್ತು ಏನು ವಿಶೇಷ ಅಂತಂದ್ರೆ ಹೊಸ ವರ್ಷ ಇದ್ದ ಕಾರಣಕ್ಕಾಗಿ ಏನಂದ್ರೆ ಸ್ಥಳೀಯರು ಕೂಡ ಅನೇಕ ಜನರು ಜಿಲ್ಲೆಯಿಂದ ಅನೇಕ ಜಿಲ್ಲೆಗಳಿಂದ ಕೂಡ ಜನರು ಬರ್ತಿದ್ದಾರೆ. ಈ ರೀತಿ ಪ್ರವಾಸಿಗರು ಕೂಡ ಒಂದು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಏನು ಅಂತಂದ್ರೆ ಒಮಿಕ್ರಾನ್ ಸೇರಿದಂತೆ ಕೊರೋನಾ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ ಎಲ್ಲ ಕಡೆನೂ ಏನು ಅಂತಂದ್ರೆ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದರೆ ಈ ರೀತಿ ಪ್ರವಾಸಿ ತಾಣಗಳಲ್ಲಿ ಏನಂತಂದ್ರೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು, ಸಾಮಾಜಿಕ ಅಂತರ ಅನ್ನೋದು ಮಾಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಅನೇಕರು ಏನು ಅಂತಂದ್ರೆ ಮಾಸ್ಕ್ಗಳನ್ನ ಧರಿಸಿಲ್ಲ, ಮಾಸ್ಕ್ ಇಲ್ಲದೇ ಮತ್ತು ಸಾಮಾಜಿಕ ಅಂತರ ಇಲ್ಲದೇ ಈ ರೀತಿ ಓಡಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಏನಂತಂದ್ರೆ ನೀವು ನೋಡ್ತಿರ್ಬೋದು ಯಾವ ರೀತಿ ಒಂದು ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಯಾವ ಸಾಮಾಜಿಕ ಅಂತರ ಪ್ರಮುಖವಾಗುತ್ತೆ, ಅದರ ಜೊತೆಗೆ ಏನು ಅಂತಂದ್ರೆ ಶಾಲಾ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದಾರೆ. ಈ ರೀತಿ ಏನು ಒಂದು ಪ್ರವಾಸಿ ತಾಣ ನೋಡೋಕ್ಕೆ ಬರ್ತಾ ಇದ್ದಾರೆ. ಪ್ರತಿನಿತ್ಯ ಇದೇ ರೀತಿ ರಶ್ ಆಗ್ತಾ ಇದೆ. ಆದರೆ ಇಲ್ಲಿ ಏನು ಅಂತಂದ್ರೆ ಕಟ್ಟುನಿಟ್ಟಾಗಿ ಕ್ರಮಗಳನ್ನ ಏನು ಅಂತಂದ್ರೆ ಪ್ರಮುಖವಾಗಿ ಮಾಸ್ಕ್ ಧರಿಸೋದು, ಅದರ ಜೊತೆಗೆ ಏನು ಅಂದ್ರೆ ಸಾಮಾಜಿಕ ಅಂತರನ ಕಾಪಾಡ್ಕೋಬೇಕಾಗುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಸಾಮಾಜಿಕ ಅಂತರ ಮತ್ತು ಮಾಸ್ಕ್ನ ಧರಿಸ್ತಾ ಇದ್ದಾರೆ ಕೂಡ ನಿಮಗೆ ದೃಶ್ಯಗಳಲ್ಲಿ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಬಹುತೇಕರು ಏನು ಅಂತಂದ್ರೆ ಯಾವುದೇ ರೀತಿಯ ಮಾಸ್ಕ್ಗಳನ್ನ ಧರಿಸಲ್ಲ, ಅದರ ಜೊತೆಗೆ ಸಾಮಾಜಿಕ ಅಂತರ ಕೂಡ ಎಲ್ಲರೂ ಕೂಡ ನೋಡಲಿಕ್ಕೆ ಕೂಡ ಸಿಗಲ್ಲ. ಇದೇ ರೀತಿ ಪ್ರವಾಸಿ ತಾಣಗಳು ಸಂಪೂರ್ಣವಾಗಿ ರಶ್ ಆಗ್ತಾ ಇದ್ದಾವೆ. ಆದರೆ ಇಷ್ಟೆಲ್ಲ ರಾಜ್ಯದಲ್ಲಿ ಒಮಿಕ್ರಾನ್ ಮತ್ತು ಹಾವಳಿ ಸೇರಿ ಕೂಡ ಜಾಸ್ತಿ ಆಗಿದೆ, ಅದರ ಜೊತೆಗೆ ಕೊರೋನಾ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಇಷ್ಟಿದ್ರೂ ಕೂಡ ಏನು ಅಂತಂದ್ರೆ ಇದುವರೆಗೂ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಹೊಸ ವರ್ಷ ಸೇರಿದಂತೆ ಏನು ಪ್ರವಾಸಿ ತಾಣಗಳೇ ಪ್ರಮುಖವಾಗಿ ಬರ್ತಾರೆ, ಆ ಪ್ರವಾಸಿಗರಿಗೆ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ರಾಜ್ಯ ಸರ್ಕಾರ ಸೇರಿದಂತೆ ಜಿಲ್ಲಾಡಳಿತ ಮುಂದಾಗಬೇಕಿತ್ತು. ಆದರೆ ಕೇವಲ ರಾಜ್ಯ ಸರ್ಕಾರದ ಆದೇಶಕ್ಕೆ ಏನಿದೆ ಅದು ಆದೇಶವಾಗಿ ಉಳ್ಕೊಂಡಿದೆ, ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಅಂತಂದ್ರೆ ಮತ್ತೆ ಒಮಿಕ್ರಾನ್ ಮತ್ತು ಕೊರೋನಾ ರಾಜ್ಯ ಜಿಲ್ಲೆಗೂ ಹೆಜ್ಜೆ ಇಡುವಂತಹ ಆತಂಕ ಮತ್ತು ರಾಜ್ಯದಲ್ಲಿ ಕೂಡ ಸಂಖ್ಯೆ ಹೆಚ್ಚುವಂತಹ ಆತಂಕ ಈಗ ಸ್ಥಳೀಯರಿಗೆ ಕಾಡ್ತಾ ಇದೆ. ವಿಜಯಪುರದ ಕ್ಯಾಮೆರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.